Welcome to M2 tutorial. Friends, in video, now tilkolona JavaScript bagge. JavaScript is a programming language. This is use maadu ondu programming language. This video is one to JavaScript na beginning in the kaliveku antiravargagi nan ee videos na maartta idini. Neevu JavaScript bagge complete agi tilkobeku andre ee playlist alli baruva ella videos na tappade veekshisi. Avu neevu ishtavargu ee channel na subscribe maadilla andre please ee channel na subscribe maadi hagu idanna share maadi. Iga bani naavu nodona JavaScript bagge adara introduction bagge ivattu tilkolona. JavaScript idondu programming language. One is now already Hindi videos and nodi the HTML bagge. HTML bandu adu markup language. Ito JavaScript idondu programming language. Idondu client side programming language. Client side programming language mate server side programming language anta yeraditya programming languages barate. Other bagge nanu bere video dalli complete I explain martini. Client side programming language matu server side programming language ge difference yenu. ಏನಂತಾ ಜಸ್ಟ್ ನಾನು ನಿಮಗೆ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕ್ಲೈಂಟ್ ಇದು ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ಒಂದು ಕ್ಲೈಂಟ್ ಸೈಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೇ ರೀತಿ ವಿಬಿ ನೆಟ್ ಇದೆ ಅದು ಸಹ ಕ್ಲೈಂಟ್ ಸೈಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗೆ ಎಕ್ಸಾಂಪಲ್ ಬೇಕಂದ್ರೆ PHP ಇದೆ ಪೈಥಾನ್ ಇದೆ ರೂಬಿ ಇದೆ ಇದು ಬಂದು ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ನೋಡೋಣ ಜಾವಾಸ್ಕ್ರಿಪ್ಟ್ ಅಲ್ಲಿ ಇದರಲ್ಲಿ ನೀವು ನೋಡಬಹುದು ಜಾವಾಸ್ಕ್ರಿಪ್ಟ್ ಇರೋದ್ರಿಂದ ಇದು ಒಂದು ಜಾವಾನ ಪಾರ್ಟ್ ಆಗಿರ್ಬೋದು ಅಂತ ಇಲ್ಲ ಜಾವಾಸ್ಕ್ರಿಪ್ಟೇ ಬೇರೆ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜೇ ಬೇರೆ ಎರಡು ಸೆಪರೇಟ್ ಜಸ್ಟ್ ಜಾವಾಸ್ಕ್ರಿಪ್ಟ್ ಜಾವಾಸ್ಕ್ರಿಪ್ಟ್ ಅಲ್ಲಿ ಜಾವಾ ಅಂತ ನೇಮ್ ಇದೆ ಅಷ್ಟೇ ಆದರೆ ಇದು ಕಂಪ್ಲೀಟ್ ಆಗಿ ಜಾವಾ ಇಂದ ಇಂಡಿಪೆಂಡೆಂಟ್ ಆಗಿದೆ ಅದರಿಂದ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಇದಿಲ್ಲ ಇದು ಸಹ ಒಂದು ಜಾವಾಸ್ಕ್ರಿಪ್ಟ್ ಸಹ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಜಾವಾ ಪ್ರೋಗ್ರಾಮಿಂಗ್ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದೇ ರೀತಿ ಜಾವಾಸ್ಕ್ರಿಪ್ಟ್ ಸಹ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದನ್ನ ನಾವು ನಾರ್ಮಲಿ ನಾವು ಇಂದಿ ಈ ವಿಡಿಯೋಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಿಮಗೆ ವೆಬ್ ಡೆವಲಪ್ಮೆಂಟ್ ಬಗ್ಗೆ ವೆಬ್ ಡೆವಲಪ್ಮೆಂಟ್ ಮಾಡೋಕ್ಕೆ ನಮಗೆ ಮುಖ್ಯವಾಗಿ ಮೂರು ರೀತಿಯ ಪ್ರೋಗ್ರಾಮ್ ಲ್ಯಾಂಗ್ವೇಜಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಒಂದು HTML ಇನ್ನೊಂದು CSS ನೆಕ್ಸ್ಟ್ ಜಾವಾಸ್ಕ್ರಿಪ್ಟ್ HTML CSS ಏನಂತ ನಾವು ನೋಡಿದೀವಿ ಈಗ ನಾವು ಜಾವಾಸ್ಕ್ರಿಪ್ಟ್ ನೋಡೋಣ HTML ನ ನಾವು ಯೂಸ್ ಮಾಡ್ತೀವಿ ಪೇಜ್ ನ ಡಿಸೈನ್ ಮಾಡೋಕ್ಕೆ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಪೇಜ್ ನ ಡಿಸೈನ್ ಮಾಡೋಕ್ಕೆ ನಾವು HTML ಯೂಸ್ ಮಾಡ್ತೀವಿ ಅದಕ್ಕೆ ಲುಕ್ ಕೊಡೋಕ್ಕೆ ನಾವು CSS ಯೂಸ್ ಮಾಡ್ತೀವಿ ಜಾವಾಸ್ಕ್ರಿಪ್ಟ್ ನ ಅದನ್ನ ಒಂದು ವರ್ಕಿಂಗ್ ನ ಹೇಳಬೇಕಂದ್ರೆ ಒಂದು ಬ್ರೈನ್ ತರ ಯಾವ ರೀತಿ ವರ್ಕ್ ಆಗಬೇಕು ಅದು ಅದನ್ನ ನಾವು ಡಿಫೈನ್ ಮಾಡ್ತೀವಿ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿ ಅರ್ಥ ಆಯ್ತಲ್ಲ ಇದನ್ನ ನಾವು ಯೂಸ್ ಮಾಡ್ತೀವಿ ಯೂಸರ್ ಡೈನಾಮಿಕ್ ಪೇಜಸ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಜಾವಾಸ್ಕ್ರಿಪ್ಟ್ ನ ನಾವು ಯೂಸ್ ಮಾಡ್ತೀವಿ ಈಗ ಬನ್ನಿ ನಾವು ಯಾಕೆ ಈ ಜಾವಾಸ್ಕ್ರಿಪ್ಟ್ ನ ಕಲಿಬೇಕು ಅಂತ ಈ ಜಾವಾಸ್ಕ್ರಿಪ್ಟ್ ಇವತ್ತಿನ ದಿನಗಳಲ್ಲಿ ತುಂಬಾ ಹೆಚ್ಚಾಗಿ ಯೂಸ್ ಮಾಡುವ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದನ್ನ ನಾವು ಯಾಕೆ ಕಲಿಬೇಕಂದ್ರೆ ಇದೊಂದು ಈವೆಂಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈವೆಂಟ್ ಬೇಸ್ ಅಂದ್ರೆ ಏನಂದ್ರೆ ಫಾರ್ ಎಕ್ಸಾಂಪಲ್ ಮೌಸ್ ಇದೆ ಒಂದು ವೆಬ್ ಪೇಜ್ ನಾವು ಓಪನ್ ಮಾಡಿದ್ವಿ ಅದರಲ್ಲಿ ಮೌಸ್ ಅಲ್ಲಿ ಲೆಫ್ಟ್ ಬಟನ್ ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಏನಾದ್ರು ಒಂದು ವರ್ಕ್ ಆಗಬೇಕು ಅದು ಯಾವ ರೀತಿ ವರ್ಕ್ ಆಗಬೇಕು ಅದಕ್ಕಾಗಿ ನಾವು ಡಿಫೈನ್ ಮಾಡ್ತೀವಿ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿ ಅಂದ್ರೆ ಈವೆಂಟ್ ಏನಾದ್ರೂ ಒಂದು ವರ್ಕ್ ನಾವು ಮಾಡಿದ್ರೆ ಕೀಬೋರ್ಡ್ ಅಲ್ಲಿ ಒಂದು ಕೀ ಪ್ರೆಸ್ ಮಾಡಿದ್ರೆ ಇಲ್ಲ ಮೌಸ್ ನ ಯಾವ್ದಾದ್ರು ಒಂದು ಎಲಿಮೆಂಟ್ ಮೇಲೆ ತಗೊಂಡು ಹೋದ್ರೆ ಏನಾಗ್ಬೇಕು ಮೌಸ್ ಅಲ್ಲಿಂದ ತೆಗೆದ್ರೆ ಏನಾಗ್ಬೇಕು ಮೌಸ್ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗ್ಬೇಕು ಪೇಜ್ ಲೋಡ್ ಆದಾಗ ಏನ್ ಫಂಕ್ಷನಾಲಿಟಿ ಬೇಕು ಇಲ್ಲ ಪೇಜ್ ನ ನಾವೇನಾದ್ರೂ ಮೇಲೆ ಕೆಳಗಡೆ ತಗೊಂಡು ಹೋಗ ಮಾಡಿದಾಗ ಏನ್ ಚೇಂಜಸ್ ಆಗ್ಬೇಕು ಅದನ್ನೆಲ್ಲ ನಾವು ಹೇಳ್ತೀವಿ ಈವೆಂಟ್ ಅಂತ ಅದೊಂದು ಈವೆಂಟ್ ಅಂತ ಫಾರ್ ಎಕ್ಸಾಂಪಲ್ ಮೌಸ್ ಪ್ರೆಸ್ ಮಾಡಿದ್ವಿ ಅದೊಂದು ಈವೆಂಟ್ ಕೀಬೋರ್ಡ್ ಅಲ್ಲಿ ಒಂದು ಕೀ ಪ್ರೆಸ್ ಮಾಡಿದ್ವಿ ಅದೊಂದು ಈವೆಂಟ್ ಆ ರೀತಿ ಪ್ರೆಸ್ ಮಾಡಿದಾಗ ಏನ್ ವರ್ಕ್ ಆಗಬೇಕು ವೆಬ್ ಪೇಜ್ ಅಲ್ಲಿ ಅದನ್ನ ಡಿಫೈನ್ ಅದನ್ನ ನಾವು ಈವೆಂಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೀವಿ ಆದ್ರಿಂದ ಈ ರೀತಿಯ ಎಲ್ಲಾ ಫಂಕ್ಷನಾಲಿಟೀಸ್ ನ ನಾವು ಡಿಫೈನ್ ಮಾಡೋಕ್ಕೆ ಈ ಜಾವಾಸ್ಕ್ರಿಪ್ಟ್ ನ ಯೂಸ್ ಮಾಡ್ತೀವಿ ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗುವ ಅವಶ್ಯಕತೆ ಇಲ್ಲ ಮುಂದಿನ ವಿಡಿಯೋಸ್ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸಿದಾಗ ನಿಮ್ಗೆ ಅದು ಅರ್ಥ ಆಗತ್ತೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಜಸ್ಟ್ ಇವಾಗ ಇದೊಂದು ಈವೆಂಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಈವೆಂಟ್ಸ್ ನ ನಾವು ಕ್ರಿಯೇಟ್ ಮಾಡಕ್ಕೆ ಈವೆಂಟ್ ನ ವರ್ಕಿಂಗ್ ಮಾಡಕ್ಕೆ ಈ ಜಾವಾಸ್ಕ್ರಿಪ್ಟ್ ನ ನಾವು ಯೂಸ್ ಮಾಡ್ತೀವಿ ಈಗ ಬನ್ನಿ ಇದರ ಬೆನಿಫಿಟ್ಸ್ ಏನಿದೆ ಅಂತ ಜಾವಾಸ್ಕ್ರಿಪ್ಟ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಜಾವಾಸ್ಕ್ರಿಪ್ಟ್ ನ ನಾವು
ಜನರಲ್ ಆಗಿ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿ ಡೆಸ್ಕ್ಟಾಪ್ ಅಪ್ಲಿಕೇಶನ್ ನ ಡೆವಲಪ್ ಮಾಡೋಕ್ಕೂ ಸಹ ನಾವು ಯೂಸ್ ಮಾಡ್ತೀವಿ. ಹಾಗೆ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ ಮಾಡೋಕ್ಕೂ ಸಹ ನಾವು ಜಾವಾ ಸ್ಕ್ರಿಪ್ಟ್ ನ ಇವತ್ತು ಯೂಸ್ ಮಾಡ್ತೇವೆ. ನೀವು ನೋಡ್ಬೋದು ಜಾವಾ ಸ್ಕ್ರಿಪ್ಟ್ ನ ಇವಾಗ ಮ್ಯಾಕ್ಸಿಮಮ್ ಎಲ್ಲಾ ಡೆವಲಪಿಂಗ್ ಫೀಲ್ಡ್ ಅಲ್ಲೂ ನಾವು ಜಾವಾ ಸ್ಕ್ರಿಪ್ಟ್ ನ ಯೂಸ್ ಮಾಡ್ತಾ ಇದ್ದೀವಿ. ಅತಿ ಹೆಚ್ಚಾಗಿ ವೆಬ್ ಡೆವಲಪ್ಮೆಂಟ್ ಅಲ್ಲಿ ನೀವು ನೋಡ್ಬೋದು ಜಾವಾ ಸ್ಕ್ರಿಪ್ಟ್ ನೀವು ಕಲ್ತ ಮೇಲೆ ಇದು ಇನ್ನ ಜಾಸ್ತಿ ಕಲಿಬೇಕಂದ್ರೆ ಇದರಲ್ಲಿ ಜೆ ಕ್ವೈರಿ ಇದೆ, ಆಂಗುಲರ್ ಜೆ ಎಸ್ ಇದೆ, ರಿಯಾಕ್ಟ್ ಜೆ ಎಸ್ ಇದೆ, ನೋಡ್ ಜೆ ಎಸ್ ಇದೆ. ಈ ರೀತಿ ಇನ್ನ ಜಾಸ್ತಿ ಕಲಿಬೇಕಂದ್ರೆ ಇದನ್ನ ಸಹ ನೀವು ಇದು ಸಹ ನೀವು ಲರ್ನ್ ಮಾಡಿದ್ರೆ ನೀವು ವೆಬ್ ಡೆವಲಪ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲ, ನೀವು ವೆಬ್ ಡೆವಲಪ್ಮೆಂಟ್ ನ ಈಸಿಯಾಗಿ ಡೆವಲಪ್ ಮಾಡೋಕ್ಕೂ ಅರ್ಥ ಆಗುತ್ತೆ. ಅದೇ ರೀತಿ ಡೆಸ್ಕ್ಟಾಪ್ ಅಪ್ಲಿಕೇಶನ್, ಒಂದು ಡೆಸ್ಕ್ಟಾಪ್ ಅಪ್ಲಿಕೇಶನ್ ನ ನಾವು ಡೆವಲಪ್ ಮಾಡಬೇಕು ಅಂದ್ರೆ ಅಲ್ಲಿ ಸಹ ನಾವು ಜಾವಾ ಸ್ಕ್ರಿಪ್ಟ್ ನ ಯೂಸ್ ಮಾಡಬಹುದು. ಜಾವಾ ಸ್ಕ್ರಿಪ್ಟ್ ಆದ್ಮೇಲೆ ಇನ್ನ ಒಂದು ಅಡ್ವಾನ್ಸ್ ಎಲೆಕ್ಟ್ರಾನ್ ಜೆ ಎಸ್ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ, ಅದನ್ನ ನೀವು ಕಲ್ತ್ಕೊಂಡ್ರೆ ಡೆಸ್ಕ್ಟಾಪ್ ಅಪ್ಲಿಕೇಶನ್ ನ ನೀವು ಡೆವಲಪ್ ಮಾಡಬಹುದು. ಹಾಗೆ ಮೊಬೈಲ್ ಆಪ್ ನ ಡೆವಲಪ್ ಮಾಡೋಕ್ಕೂ ಸಹ ಜಾವಾ ಸ್ಕ್ರಿಪ್ಟ್ ನೀವು ಕಲ್ತ್ಕೊಂಡ್ರೆ ಇದರ ಅಡ್ವಾನ್ಸ್ ವರ್ಷನ್ ರಿಯಾಕ್ಟ್ ಜೆ ಎಸ್ ಇದೆ, ರಿಯಾಕ್ಟ್ ನೇಟಿವ್ ಇದೆ, ನೋಡ್ ಜೆ ಎಸ್ ಇದೆ, ಇದನ್ನ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಮೊಬೈಲ್ ಅಪ್ಲಿಕೇಶನ್ ಸಹ ನೀವು ಡೆವಲಪ್ ಮಾಡಬಹುದು. ನೋಡಿ ಎಷ್ಟೊಂದು ಇದರಲ್ಲಿ ಬೆನಿಫಿಟ್ಸ್ ಇದೆ. ನೀವು ಜಾವಾ ಸ್ಕ್ರಿಪ್ಟ್ ಕಲಿಯೋದ್ರಿಂದ ವೆಬ್ ಡೆವಲಪ್ಮೆಂಟ್ ಫೀಲ್ಡ್ ಅಲ್ಲೂ ಸಹ ನೀವು ವರ್ಕ್ ಮಾಡಬಹುದು, ಡೆಸ್ಕ್ಟಾಪ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಲ್ಲಿ ಸಹ ವರ್ಕ್ ಮಾಡಬಹುದು, ಮೊಬೈಲ್ ಆಪ್ ಅನ್ನು ಸಹ ನೀವು ಡೆವಲಪ್ ಮಾಡಬಹುದು. ಆದ್ರಿಂದ ಇದು ತುಂಬಾ ಮುಖ್ಯವಾದ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು. ಈಗ ಬನ್ನಿ ಇದನ್ನ ನಾನು ಈ ಟ್ಯುಟೋರಿಯಲ್ ಅಲ್ಲಿ ವೆಬ್ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ವೆಬ್ ಡೆವಲಪ್ಮೆಂಟ್ ಅಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಮುಖ್ಯವಾಗಿ ನಾವು ಜಾವಾ ಸ್ಕ್ರಿಪ್ಟ್ ನ ವೆಬ್ ಡೆವಲಪ್ಮೆಂಟ್ ಪೇಜಸ್ ಅಲ್ಲಿ ಆನಿಮೇಟೆಡ್ ಸ್ಲೈಡ್ಸ್ ನೋಡಿರ್ಬೋದು ನೀವು. ಆ ಸ್ಲೈಡ್ಸ್ ನ ಇನ್ನ ಆನಿಮೇಟೆಡ್ ಸ್ಲೈಡರ್ಸ್ ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಮ್ಯಾಪ್ಸ್ ಕ್ರಿಯೇಟ್ ಮಾಡಬೇಕು ಅದಕ್ಕೂ ಯೂಸ್ ಮಾಡ್ತೀವಿ. ಆಡಿಯೋ ಪ್ಲೇಯರ್ಸ್, ವಿಡಿಯೋ ಪ್ಲೇಯರ್ಸ್, ಆನಿಮೇಟೆಡ್ ಗ್ಯಾಲರಿ, ಒಂದು ಫಾರ್ಮ್ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಆ ಫಾರ್ಮ್ ನ ವ್ಯಾಲಿಡೇಷನ್ ಮಾಡಬೇಕು. ವ್ಯಾಲಿಡೇಷನ್ ಅಂದ್ರೆ ಪಾಸ್ವರ್ಡ್ ನಾವು ಎಂಟರ್ ಮಾಡ್ತಾ ಇದ್ದೀವಿ, ಪಾಸ್ವರ್ಡ್ ಎಷ್ಟು ಲೆಟರ್ ಇರಬೇಕು, ಅದರಲ್ಲಿ ಸಿಂಬಲ್ಸ್ ಇರಬೇಕಾ ಇಲ್ವಾ, ಕ್ಯಾಪಿಟಲ್ ಲೆಟರ್ಸ್, ಅದನ್ನ ನಾವು ಫಾರ್ಮ್ ವ್ಯಾಲಿಡೇಷನ್ ಅಂತೀವಿ. ಆ ರೀತಿ ಫಾರ್ಮ್ ವ್ಯಾಲಿಡೇಷನ್ ಮಾಡೋಕ್ಕೆ ನಾವು ಜಾವಾ ಸ್ಕ್ರಿಪ್ಟ್ ನ ಯೂಸ್ ಮಾಡ್ತೀವಿ. ಇದೇ ರೀತಿ ಇನ್ನ ತುಂಬಾ ಅಪ್ಲಿಕೇಶನ್ಸ್ ಇದೆ ಇದರದ್ದು. ಎಲ್ಲದರಲ್ಲೂ ನಾವು ಜಾವಾ ಸ್ಕ್ರಿಪ್ಟ್ ನ ಯೂಸ್ ಮಾಡಿ ನಮ್ಮ ವೆಬ್ ಪೇಜ್ ನ ನಾವು ಡೈನಾಮಿಕ್ ಆಗಿ ನಾವು ಕ್ರಿಯೇಟ್ ಮಾಡಬಹುದು, ಡೈನಾಮಿಕ್ ಪೇಜಸ್ ನ ನಾವು ಕ್ರಿಯೇಟ್ ಮಾಡಬಹುದು. ಇದು ಜಾವಾ ಸ್ಕ್ರಿಪ್ಟ್ ನ ಯೂಸಸ್ ವೆಬ್ ಡೆವಲಪ್ಮೆಂಟ್. ಇದನ್ನ ನಾವು ಡೀಟೇಲ್ ಆಗಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಅದನ್ನು ಯೂಸ್ ಮಾಡೋದು ಅಂತ. ಈಗ ಬಂದು ನಾವು ನೋಡೋಣ ಈ ಜಾವಾ ಸ್ಕ್ರಿಪ್ಟ್ ನಾವು ಬರೀಬೇಕು ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರೆಯಕ್ಕೆ ಏನೇನು ನಮಗೆ ಟೂಲ್ಸ್ ರಿಕ್ವೈರ್ಮೆಂಟ್ ಬೇಕು ಅಂತ. ಇದಕ್ಕಾಗಿ ನಾವು ಏನು ಹೆಚ್ಚು ಟೂಲ್ಸ್ ಬೇಕಾಗಿಲ್ಲ, ಜಸ್ಟ್ ನಮಗೆ ಎರಡು ಟೂಲ್ಸ್ ಇದ್ರೆ ಸಾಕು. ಒಂದು ಟೆಕ್ಸ್ಟ್ ಎಡಿಟರ್, ಇನ್ನೊಂದು ವೆಬ್ ಬ್ರೌಸರ್. ಟೆಕ್ಸ್ಟ್ ಎಡಿಟರ್ ಅಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ಕೋಡ್ ನ ಬರೀತೀವಿ, ವೆಬ್ ಬ್ರೌಸರ್ ಅಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಟೆಕ್ಸ್ಟ್ ಎಡಿಟರ್ ಅಂದ್ರೆ ನೋಟ್ ಪ್ಯಾಡ್ ಇದೆ, ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಇದೆ, ವಿಜುವಲ್ ಸ್ಟುಡಿಯೋ ಕೋಡ್ ಇದೆ, ಇನ್ನ ತುಂಬಾ ರೀತಿಯ ಟೆಕ್ಸ್ಟ್ ಎಡಿಟರ್ಸ್ ಇದೆ. ನಾರ್ಮಲ್ ಆಗಿ ನಾವು ಈ ಟೆಕ್ಸ್ಟ್ ಎಡಿಟರ್ಸ್ ನ ಯೂಸ್ ಮಾಡ್ತೀವಿ. ಇದನ್ನ ನಾವು ಜಾವಾ ಸ್ಕ್ರಿಪ್ಟ್ ನ ಬರೆಯಕ್ಕೆ ಯೂಸ್ ಮಾಡ್ತೀವಿ. ಅದನ್ನ ನಾವು ಎಕ್ಸಿಕ್ಯೂಟ್ ರನ್ ಮಾಡಕ್ಕೆ ವೆಬ್ ಬ್ರೌಸರ್, ವೆಬ್ ಬ್ರೌಸರ್ ಅಂದ್ರೆ ಕ್ರೋಮ್ ಇದೆ, ಮೊಜಿಲ್ಲಾ ಫೈರ್ಫಾಕ್ಸ್ ಇದೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇದೆ, ಒಪೆರಾ, ಈ ರೀತಿ ತುಂಬಾ ಬ್ರೌಸರ್ಸ್ ಇದೆ. ಆ ಬ್ರೌಸರ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಎರಡು ಟೂಲ್ಸ್ ಇದ್ರೆ ನೀವು ಜಾವಾ ಸ್ಕ್ರಿಪ್ಟ್ ನ ನೀವು ಕಲಿಯಕ್ಕೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಇದರಲ್ಲಿ. ಇವೆರಡು ಟೂಲ್ಸ್ ಮುಖ್ಯವಾಗಿ ನಮಗೆ ಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ, ನಮಗೆ ಜಾವಾ ಸ್ಕ್ರಿಪ್ಟ್ ಕಲಿಯೋಕ್ಕೂ ಮೊದಲು ಏನ್ ಗೊತ್ತಿರಬೇಕು, ಜಾವಾ ಸ್ಕ್ರಿಪ್ಟ್ ಬೇಕು ಅಂದ್ರೆ ಅದನ್ನ ಬರೆಯೋಕ್ಕೂ ಮೊದಲು, ಅದನ್ನ ಕಲಿಯೋಕ್ಕೂ ಮೊದಲು ನಿಮ್ಗೆ ಮುಖ್ಯವಾಗಿ ಎರಡು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ, ಈ ಎರಡು ಲ್ಯಾಂಗ್ವೇಜಸ್ ನಿಮ್ಗೆ ಗೊತ್ತಿದ್ರೆ ಸಾಕು. ಇದು ಕಂಪ್ಲೀಟ್ ಆಗಿ ಗೊತ್ತಿರೋ ಅವಶ್ಯಕತೆ ಇಲ್ಲ. ನಿಮ್ಗೆ ಸ್ವಲ್ಪ ಇದರ ಬಗ್ಗೆ ಗೊತ್ತಿದ್ರು ಸಹ ನೀವು ಜಾವಾ ಸ್ಕ್ರಿಪ್ಟ್ ನ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಒಂದು HTML, ಇನ್ನೊಂದು CSS. ಈ HTML, CSS ಈ ವಿಡಿಯೋಸ್ ಇದರ ಟ್ಯುಟೋರಿಯಲ್ ನಾನು ಆಲ್ರೆಡಿ ಮಾಡಿದ್ದೀನಿ. ಆ ಈ ಟ್ಯುಟೋರಿಯಲ್ಸ್ ನ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ಹೋಗಿ ನೀವು ಈ HTML, CSS ನ ಕಲ್ತ್ಕೊಂಡ್ರೆ ಅದು ಸ್ವಲ್ಪ ನಿಮ್ಗೆ ಬೇಸಿಕ್ ಬಂದ್ರೆ HTML ಟ್ಯಾಗ್ಸ್ ಯಾವ ರೀತಿ ಯೂಸ್ ಮಾಡ್ತೀವಿ, CSS ಪ್ರಾಪರ್ಟೀಸ್ ನ ಯಾವ ರೀತಿ ಯೂಸ್ ಮಾಡ್ತೀವಿ, ನೆಕ್ಸ್ಟ್ ನಿಮ್ಗೆ ಈ ಜಾವಾ ಸ್ಕ್ರಿಪ್ಟ್ ನ ಈಸಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡಬಹುದು. ಇದು ಆಯ್ತು ಜಾವಾ ಸ್ಕ್ರಿಪ್ಟ್ ನ ಇಂಟ್ರೊಡಕ್ಷನ್ ಬಗ್ಗೆ. ನೆಕ್ಸ್ಟ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಜಾವಾ ಸ್ಕ್ರಿಪ್ಟ್ ನ ಸಿಂಟ್ಯಾಕ್ಸ್ ಏನು, ಯಾವ ರೀತಿ ನಾವು ಕೋಡ್ ಬರೀತೀವಿ, ಅದನ್ನ ಯಾವ ರೀತಿ ರನ್ ಮಾಡ್ತೀವಿ, ಅದರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ
ಪ್ಲೀಸ್ ಈ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದನ್ನು ನೀವು ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.